ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲಿಮೀಸ್ ಕುಕಿಂಗ್ ಬಿ. ಬನ್ನಿ, ಇವತ್ತು ಟೇಸ್ಟಿಯಾಗಿ ಹೆಲ್ದಿ ಆಗಿರುವಂಥ ಮಶ್ರೂಮ್ ದಮ್ ಬಿರಿಯಾನಿನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಸರಳವಾದ ವಿಧಾನದಲ್ಲಿ ಮಾಡ್ಕೋಬೋದು. ಬನ್ನಿ, ಹೇಗೆ ಮಾಡೋದು, ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಫುಲ್ ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡು ಈ ರೀತಿ ಸ್ವಲ್ಪ ಸಾಲ್ಟ್ ಹಾಗೆ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ಈಗ ಮಶ್ರೂಮ್ನ ಈ ರೀತಿ ಮೇಲೆ ಇರೋ ಲೇಯರ್ ಎಲ್ಲ ಕೂಡ ರಿಮೂವ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನು ಡಸ್ಟ್ ಇರಲ್ಲ, ನೀವು ಆರಾಮಾಗಿ ಉಪಯೋಗಿಸ್ಕೋಬೋದು. ಸೊ ಇವಾಗ ಕ್ಲೀನ್ ಮಾಡಿರೋದಕ್ಕೆ ಮಾಡದಿರೋದಕ್ಕೆ ಡಿಫ್ರೆನ್ಸ್ ನೋಡಿ ಈ ರೀತಿ ಇರುತ್ತೆ. ಸೊ ಈ ರೀತಿ ಕ್ಲೀನ್ ಮಾಡಿಕೊಂಡು ನೀವು ಎಷ್ಟು ಸೈಜ್ ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಯೂಸ್ ಮಾಡಿ. ಇವಾಗ ಒಂದು ದೊಡ್ಡ ಪಾತ್ರೆ ತೊಗೊತಿದ್ದೀನಿ, ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಇವಾಗ ಇಲ್ಲಿ ತೋರಿಸಿರೋ ಮಸಾಲೆ ಪದಾರ್ಥಗಳನ್ನು ಸೇರಿಸ್ತೀನಿ. ಚಕ್ಕೆ, ಲವಂಗ, ಹಾಗೆ ಪಲಾವ್ ಎಲೆ, ಇಲಾಚಿ, ಹಾಗೆ ಸ್ಟಾರ್ ಅನಾನಸ್, ಹಾಗೆ ಮರಾಠಿ ಮೊಗ್ಗು ಇವೆಲ್ಲ ಕೂಡ ಸೇರಿಸ್ಕೊಂಡು 1-2 ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಸೊ ಇದು ಚೆನ್ನಾಗಿ ಬ್ರೌನ್ ಆನಿಯನ್ ಆಗಿಬಿಡಬೇಕು ಅಷ್ಟು ತನಕನೂ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊತಿದ್ದೀನಿ. ಇಲ್ಲಿ ನಾನು 1/2 ಕೆಜಿ ರೈಸ್ಗೆ ಮಾಡ್ತಿದ್ದೀನಿ. ಸೊ 1/2 ಕೆಜಿಗೆ ಎಷ್ಟು ಬೇಕೋ ಅಷ್ಟು ಹಾಕೊತಿದ್ದೀನಿ. ಇಲ್ಲಿ ನಾನು 1/4 ಕಪ್ ಆಗೋಷ್ಟು ಮೊಸರನ್ನು ಕೂಡ ಸೇರಿಸ್ಕೊತಿದ್ದೀನಿ. ಮಸಾಲೆಗಳು ಸೇರಿಸಿದ ಮೇಲೆ ಒಂದೇ 1 ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೇ. ಸೊ ಫ್ರೈ ಮಾಡಿಕೊಂಡು ಮೊಸರು, ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು, 4-5 ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಮಶ್ರೂಮ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದೇ ಟೈಮಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಕೊಂಡು ಮತ್ತೊಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಮುಚ್ಚಳನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಸೊ ಮಧ್ಯದಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಅದು ಕ್ಲಿಪ್ ಮಿಸ್ ಆಗೋಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1-2 ಲೀಟರ್ ಆಗೋಷ್ಟು ನೀರಿಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಪಲಾವ್ ಎಲೆ, ಹಾಗೆ ಸ್ಟಾರ್ ಅನಾನಸ್, ಸ್ವಲ್ಪ ಸಾಲ್ಟ್, ಹಾಗೆ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಿದ್ದೀನಿ. ಸೊ ಈ ಟೈಮಲ್ಲಿ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಇಲ್ಲಿ ಬಾಸ್ಮತಿ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ, ನಿಮ್ಗೆ ಬೇಕಂದರೆ ಬೇರೆ ಅಕ್ಕಿನ ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ರೈಸ್ 80% ಕುಕ್ ಆಗಬೇಕಷ್ಟೇ. ನೀವು ಜಾಸ್ತಿ ಕುಕ್ ಮಾಡಿಕೊಂಡ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಅವಾಗವಾಗ ನೋಡ್ಕೊತಾ ಇರಿ. ಫೈನಲಿ ನಾನಿಲ್ಲಿ ಒಂದು 5 ನಿಮಿಷ ಆದಮೇಲೆ ಸೊ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪಿನ ಕೂಡ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ಇವಾಗ ನಾವು ಬೇಯಿಸಿಟ್ಕೊಂಡಿರುವಂಥ ಅನ್ನನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ 80% ಅಷ್ಟೇ ಕುಕ್ ಆಗಬೇಕು. ಸೊ ನೀವು ಜಾಸ್ತಿ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸೊ ನೀವು ಈ ರೀತಿ ಕುಕ್ ಮಾಡ್ಕೊಡೋದ್ರಿಂದ ತುಂಬ ಉದುರುದ್ರಾಗಿ ದಮ್ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ಎಲ್ಲ ರೈಸ್ನ ಈ ರೀತಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಿದ್ದೀನಿ. 1.5 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೇನೆ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಈ ಟೈಮಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಸಾಫ್ರಾನ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಕೊತಿದ್ದೀನಿ. ಅದನ್ನು ಮೇಲೆ ಹಾಕಿ ಈ ರೀತಿ ಲೋ ಫ್ಲೇಮಲ್ಲಿ 1-20 ನಿಮಿಷ ನಾನು ಕುಕ್ ಮಾಡ್ಕೊತಿದ್ದೀನಿ. ಮೇಲೆ ಏನಾದರೂ ಒಂದು ಸ್ವಲ್ಪ ಭಾರ ಇಟ್ಟರೆ ದಮ್ ಚೆನ್ನಾಗಾಗುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ಆಗುತ್ತೆ. ಸೊ ನೋಡ್ತಿದ್ದೆಲ್ಲ ರೆಡಿಯಾಗೋಗಿದೆ. ಸೊ ಇವಾಗ ಈ ರೀತಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಯಾವುದಾದ್ರು ರೈತರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಬಿರಿಯಾನಿ ರೆಡಿ ಟು ಸರ್ವ್. ಸೊ ಮಶ್ರೂಮ್ ಬಿರಿಯಾನಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.